ಸಾಮಾನ್ಯ ವೇದವನ್ನು ಎಟಕತಕ್ಕಂತಹ ಗ್ರಂಥಗಳನ್ನು ಸಾಮಾನ್ಯನಾದವನು ಇವತ್ತು ನಾವೇನು ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದ. ಅನೇಕ ಮಂದಿ ಹೇಳ್ತಾರೆ ಶಂಕರಾಚಾರ್ಯರ ಮಾತುಗಳಿಂದ ಇವತ್ತಿನ ಜನರಿಗೆ ಏನು ಉಪಯೋಗ? ಇವತ್ತಿನ ಶಂಕರಾಚಾರ್ಯರ ಮಾತುಗಳು ನಮಗೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಂತ ಬಹುಮಂದಿ ಕೇಳ್ತಾರೆ. ಶಂಕರಾಚಾರ್ಯರ ಮಾತುಗಳು ಇವತ್ತಿಗಲ್ಲ, ಇನ್ನು ಎಷ್ಟು ಯುಗಗಳು ಕಳೆದರೂ ಪ್ರಸ್ತುತವೇ ಇಲ್ಲ ಅಂತಹ ಮಾತುಗಳನ್ನು ಶಂಕರರು ಆಡಿದ್ದಾರೆ. ಅವರ ಕೆಲವು ಮಾತುಗಳನ್ನು ನಾವು ನೋಡಿದರೆ ಅವರದ್ದು ಎಂತಹ ವಿಶಾಲವಾದ ಹೃದಯ ಅಂತ ನಮಗೆ ಗೊತ್ತಾಗುತ್ತೆ. ಅವರು ಹೇಳ್ತಾರೆ ತ್ವಯಿ ಮೈ ಚಾನ್ಯ ತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮೈ ಸಹಿಷ್ಣು ಸರ್ವಸ್ಮಿನ್ನಪಿ ಪಶ್ಯ ಆತ್ಮಾನಂ ಸರ್ವತ್ರ ಸೃಜ ಭೇದಜ್ಞ. ಅತಿ ಸರಳವಾದಂತಹ ಮಾತುಗಳಲ್ಲಿ ಅತಿ ಗಹನವಾದಂತಹ ತತ್ವವನ್ನ ಇಂತಹ ಒಂದು ಶ್ಲೋಕದಲ್ಲಿ ಬೋಧಿಸತಕ್ಕಂತಹ ಆ ಮಹಾಪ್ರಜ್ಞೆ ಶಂಕರರಿಗೆ ಮಾತ್ರ ಇದೆ. ಅವರು ಈ ಮಾತಿನಲ್ಲಿ ಈ ಶ್ಲೋಕದಲ್ಲಿ ಅವರು ಹೇಳಿದ್ದೇನು ಅಂತಂದ್ರೆ ಇರುವುದು ಚೈತನ್ಯ ಒಂದೇ, ಅದು ಎಲ್ಲ ಕಡೆಯಲ್ಲೂ ಇದೆ, ನಿನ್ನಲ್ಲೂ ಇದೆ ನನ್ನಲ್ಲೂ ಇದೆ. ಎಲ್ಲ ಕಡೆಯಲ್ಲೂ ಒಂದೇ ಚೈತನ್ಯವಿರಬೇಕಾದ್ರೆ ಯಾರು ಯಾರನ್ನು ದ್ವೇಷ ಮಾಡಬೇಕು? ಅದೇ ಚೈತನ್ಯ ಇಲ್ಲೂ ಅದು ಭಾಸವಾಗಿರುವಾಗ ಅವನನ್ನು ದ್ವೇಷ ಮಾಡುತ್ತೇನೆ ಅಂತಂದ್ರೆ ನಿನ್ನನ್ನು ನೀನು ದ್ವೇಷ ಮಾಡಿಕೊಂಡು ಹಾಗೆ ಕಣ. ಆದ್ರಿಂದ ಯಾರು ಯಾರನ್ನು ದ್ವೇಷ ಮಾಡತಕ್ಕದ್ದಲ್ಲ, ಎಲ್ಲರೂ ಎಲ್ಲವನ್ನು ಪ್ರೀತಿಯಿಂದ ಕಾಣಬೇಕು. ಅತ್ಯಂತ ವಿಶಾಲವಾದ ಉದಾರವಾದ ಮಾತನ್ನು ಶಂಕರರು ಆಡಿದ್ದಾರೆ. ಪ್ರತಿಯೊಬ್ಬರು ಇನ್ನೊಬ್ಬರನ್ನ ಪ್ರೀತಿಯಿಂದ ಕಾಣಿ. ದ್ವೇಷದಿಂದ ಏನನ್ನೂ ಸಾಧಿಸಲಾಗಿರಿ, ಪ್ರೀತಿಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ಸರ್ವಸ್ಮಿನ್ನ ಪಶ್ಯ ಆತ್ಮಾನ, ಎಲ್ಲ ಕಡೆಯಲ್ಲೂ ಒಂದೇ ಚೈತನ್ಯವಿದೆ ಎಂಬುದನ್ನ ಮನದಟ್ಟ ಮಾಡಿಕೊಳ್ಳಿ. ಎಲ್ಲವರಲ್ಲೂ ಆ ಪರಮಾತ್ಮನನ್ನು ಕಾಣಿ. ಎಂತಹ ಉದಾರವಾದ ಮಾತು, ಎಂತಹ ಉದಾತ್ತವಾದ